ಹಲೋ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತು ರುಚಿಯಾದ ಎಗ್ ಕರಿ ಮಾಡುವ ವಿಧಾನವನ್ನು ನೋಡೋಣ. ಮನೆಯಲ್ಲಿ ಎರಡು ಮೊಟ್ಟೆ, ಒಂದು ಟೊಮ್ಯಾಟೊ, ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಇದ್ದಲ್ಲಿ ಸಾಕು. ರುಚಿಯಾದ ಎಗ್ ಕರಿಯನ್ನು ಹೇಗೆ ಮಾಡಬೇಕು ಎಂಬ ವಿಧಾನ ನಿಮಗೆ ಸಿಗಲಿದೆ. ತುಂಬಾ ಟೇಸ್ಟ್ ಆಗಲಿದೆ. ಹೀಗೆ ನೀವು ಕೂಡ ಒಮ್ಮೆ ಎಗ್ ಕರಿಯನ್ನು ಮಾಡಿ ನೋಡಿ. ಪದೇ ಪದೇ ಈ ರೀತಿಯೇ ಎಗ್ ಕರಿ ಮಾಡಿ ನೀವು ತಿನ್ನುತ್ತೀರಾ. ಹಾಗಾದರೆ ಬನ್ನಿ, ಸಮಯ ವೇಸ್ಟ್ ಮಾಡದೆ ಮಾಡುವ ವಿಧಾನವನ್ನು ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಬೆನ್ನಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಪಾತ್ರೆಯನ್ನು ತೆಗೆದುಕೊಳ್ಳೋಣ. ನೀರನ್ನು ಹಾಕಿ ನಾಲ್ಕು ಮೊಟ್ಟೆಯನ್ನು ಕುದಿಸಿಕೊಳ್ಳೋಣ. ಮೊಟ್ಟೆ ಕುದಿದಿದೆ. ಈಗ ಮೇಲೆ ಸಿಪ್ಪೆಯನ್ನು ತೆಗೆದುಕೊಂಡು ಈ ರೀತಿ ಅರ್ಧ ಹಾಗೆ ಕಟ್ ಮಾಡಿಕೊಳ್ಳೋಣ. ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ. ನಂತರ ಹಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಪೇಸ್ಟನ್ನು ಮಾಡಿಕೊಂಡು ಎಣ್ಣೆ ಬಿಸಿಯಾದ ನಂತರ ಆ್ಯಡ್ ಮಾಡಿಕೊಳ್ಳೋಣ. ನಂತರ ಸ್ವಲ್ಪ ಕಸ್ತೂರಿ ಮೆಂತೆಯನ್ನು ಆ್ಯಡ್ ಮಾಡಿಕೊಳ್ಳೋಣ. ಮನೆಯಲ್ಲಿ ಕಸ್ತೂರಿ ಮೆಂತೆ ಇದ್ದಲ್ಲಿ ಆ್ಯಡ್ ಮಾಡಿಕೊಳ್ಳಿ, ಇಲ್ಲದಿದ್ದರೂ ಕೂಡ ನಡೆಯುತ್ತದೆ. ನಂತರ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ. ಸ್ವಲ್ಪ ಅರಿಶಿಣವನ್ನು ಹಾಕೋಣ. ಹಾಗೆ ಸ್ವಲ್ಪ ಹವೇಜ್ ಮಸಾಲ, ಧನಿಯಾ ಪೌಡರ್ ಅಂತಲೂ ಕೂಡ ಕರೆಯುತ್ತಾರೆ, ಅದನ್ನು ಒಂದು ಟೇಬಲ್ ಸ್ಪೂನ್ನಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ನಂತರ ಎರಡರಿಂದ ಮೂರು ಟೊಮ್ಯಾಟೊ ಪೇಸ್ಟನ್ನು ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡಿಕೊಳ್ಳೋಣ. ಚೆನ್ನಾಗಿ ಕಲಿಸಿಕೊಳ್ಳಿ. ಈ ರೀತಿ ಕುದಿಯುವಾಗ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಳ್ಳೋಣ. ಗರಂ ಮಸಾಲ ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಈ ರೀತಿ ಕುದಿಸಿಕೊಳ್ಳಿ. ನಂತರ ಸ್ವಲ್ಪ ಒಣ ಕೊಬ್ಬರಿಯನ್ನು ಆ್ಯಡ್ ಮಾಡಿಕೊಳ್ಳಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಮತ್ತೊಮ್ಮೆ ಕಲಿಸಿಕೊಳ್ಳಿ. ಈ ರೀತಿ ಕುದಿದ ನಂತರ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡಬಹುದಾಗಿದೆ. ಗ್ರೇವಿಯಾಗೆ ಇರಬೇಕು. ಬಹಳ ನೀರು ಆದಲ್ಲಿ ಟೇಸ್ಟ್ ಆಗುವುದಿಲ್ಲ. ನಿಮಗೆ ನೀರು ಸಾರು ಇಷ್ಟವಿದ್ದಲ್ಲಿ ನೀವು ನೀರನ್ನು ಆ್ಯಡ್ ಮಾಡಿಕೊಳ್ಳಬಹುದಾಗಿದೆ. ಈ ರೀತಿ ಎರಡು ಕಪ್ನಷ್ಟು ನೀರು ಹಾಕಿದ ನಂತರ ಕುದಿಯಲು ಬಿಡಿ. ಈಗ ಚೆನ್ನಾಗಿ ಕುದಿದಿದೆ. ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕಲಿಸಿಕೊಳ್ಳೋಣ. ಇದಕ್ಕೆ ಈಗ ಕಟ್ ಮಾಡಿಕೊಂಡಿರುವ ಮೊಟ್ಟೆಯನ್ನು ಆ್ಯಡ್ ಮಾಡೋಣ. ಸ್ವಲ್ಪ ಕಲಿಸಿಕೊಳ್ಳಿ, ಬಹಳ ಕಲಿಸೋದು ಬೇಡ. ಮೊಟ್ಟೆ ಹಾಕಿದ ನಂತರ ಎರಡರಿಂದ ಮೂರು ನಿಮಿಷ ಕುದಿಯಲು ಬಿಡಿ. ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ. ಈಗ ರುಚಿಯಾದ ಎಗ್ ಕರಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ಮರೆಯದೆ ಈ ರೀತಿ ಒಮ್ಮೆ ಎಗ್ ಕರಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಶೇರ್ ಮಾಡಿಕೊಳ್ಳಿ. ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೇ ನಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಇಡೀ ನಾನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.